ఇప్పుడు చేస్తున్న సినిమా నేను 20 రోజులు చేస్తున్నాను. 20 రోజులు నేను తీసుకునే డబ్బు ఆ సినిమాకి రోజుకి 2 కోట్లు అంటే దాదాపు 45 కోట్లు తీసుకుంటాను. హాయ్ ఎల్రిగూ నమస్కార, వెల్కమ్ టు ఏజే పబ్లిక్ రివ్యూ. సౌత్ సినిమా ఇండస్ట్రీయల్లి ಒಂದು ಸಿನಿಮಾಗಾಗಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರು ಯಾರಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸೌತ್ ಸಿನಿಮಾ ಇಂಡಸ್ಟ್ರಿಯ ನಟರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದು ಪವನ್ ಕಲ್ಯಾಣ್. ಇವರು ತಮ್ಮ ಒಂದು ಸಿನಿಮಾಗೆ 45 ಡೇಸ್ ಕಾಲ್ ಶೀಟ್ ನ ಕೊಡ್ತಾರೆ. ಹಾಗೇನೆ ಇವರ ಒಂದು ದಿನದ ರೆಮ್ಯುನರೇಷನ್ ಒಂದು ದಿನಕ್ಕೆ 2 ಕೋಟಿ ರೂಪಾಯಿ. ಹೀಗಾಗಿ ಪವನ್ ಕಲ್ಯಾಣ್ ಅವರು ಒಂದು ಸಿನಿಮಾಗೆ 90 ಕೋಟಿ ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಹೀಗಾಗಿ ಮೊದಲನೇ ಸ್ಥಾನವನ್ನ ಪವನ್ ಕಲ್ಯಾಣ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಎರಡನೇ ಸ್ಥಾನವನ್ನ ತಲಪತಿ ವಿಜಯ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ತಲಪತಿ ವಿಜಯ್ ಅವರು ಒಂದು ಸಿನಿಮಾಗಾಗಿ 55 ದಿನಗಳ ಕಾಲ್ ಶೀಟ್ ನ ಕೊಡ್ತಾರೆ. ಹಾಗೇನೆ ತಲಪತಿ ವಿಜಯ್ ಅವರು ಒಂದು ದಿನದ ರೆಮ್ಯುನರೇಷನ್ ಆಗಿ 1 ಕೋಟಿ ರೂಪಾಯಿಯನ್ನ ಪಡೆದುಕೊಳ್ತಾರೆ. ಈ ಮೂಲಕ ತಲಪತಿ ವಿಜಯ್ ಅವರು ಒಂದು ಸಿನಿಮಾಗಾಗಿ 55 ಕೋಟಿ ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ. ಹಾಗೇನೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಲಿಸ್ಟ್ ನಲ್ಲಿ ಎರಡನೇ ಸ್ಥಾನವನ್ನ ತಲಪತಿ ವಿಜಯ್ ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ನಮ್ಮ ಕನ್ನಡದ ನಟರಾದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇದ್ದಾರೆ. ಇವರು ಕೂಡ ತಮ್ಮ ಒಂದು ಸಿನಿಮಾಗಾಗಿ 45 ದಿನಗಳ ಕಾಲ್ ಶೀಟ್ ನ ಕೊಡ್ತಾರೆ. ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ತಮ್ಮ ಒಂದು ಸಿನಿಮಾಗಾಗಿ ಬರೋಬ್ಬರಿ 25 ಕೋಟಿ ರೂಪಾಯಿಯನ್ನ ಚಾರ್ಜ್ ಮಾಡ್ತಾರೆ. ಬೇರೆ ಇಂಡಸ್ಟ್ರಿಗೆ ಹೋಲಿಸಿದರೆ ಕನ್ನಡ ಆಡಿಯನ್ಸ್ ಕಡಿಮೆ ಇದ್ದಾರೆ. ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವುದು ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ಸಂಗತಿ ಅಂತಾನೆ ಹೇಳಬಹುದು. ಸೊ ನಿಮ್ಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.